20 कार आक्सीडेंट आते अल्ली बिड़ता इल्ली तिरिगि नोडिदाग गोत्तागुत्ते अनुष्क यारो खरीदे राम अब्बाई लोपल उन्नाडु राम मळे बंदाग एंगिर्तो गोत्ता इन बनगनपल्ली रोड पण्णोरु इल्लिंदा 205 किलोमीटर्स 205 किलोमीटर श्रीशैलम ना हेळकतीन आंदवेनल्लि ओंदु ओंदु चेन्नागिरंत प्लेस तोरिस्तीनि इवाग गेस्ट मेडर नोडण एनिरबहुदु अंत इरली तक टिकेट तक बड़ मग अरंधति नक्षत्र का टिकेट इवेर की पक् अनुष्क इधर नडक बंद ले अनुष्क इधर नडक बंद हाँ इले नो नडक बंद गोवाल हिंदू करी तलाम कणस्ता कणस्ता ऐ आवे इवर अद यारप नवाब्स नवाब्स नवाबर कटी कोटे अय्यो अम्माले अम्मा बोम्माले 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 आक्सीडेंट आते अल्ड़ता इलिंग तिरी नोड़ गोत्ते अनुष्क यारो खरीदार लवर खरीद अल पशुपत इष्टपट्र खरीदार हिंग बर्ता इले राम राम अंदी मुदेक इलेड़ी राम अबाई लोपल राम अंत करिय इले जग निे निजली इले 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 इतना पशुपति अरंधति अल इले इे प्लेस राम अबाई लोपल इला पड़ता आके पड़ता आके हम हेरक पड़ता मत आकड़ेरक अवनिवन मेन साहब पड़ता हाँ मेन सर देव बिड़स मेम साबंधी मेटल बड़ता मेटल बंद इले पड़ता आकी तिड़ता मुदेकि राम अबाई लोपल लोपल पशुपति रूम बंद सिर नोड़ी आकड़ रूम इंद्र इधर ऐं बर नी आश्रे गीसरे अंत इले आक हिंग बड़ता अनुष्का हिंग
ಎತ್ಕೊಂಡ್ಬರ್ತಾವ ಬಂದಿಟ್ಟಿಗೆ ಒಳಗೆ ಹೋತ್ರಿಲ್ಲ ಇಲ್ಲ ಮುಂದೆ ಇಟ್ಟಿಗ ಇದೆ ಡೋರೆ ಸೀದಿ ಹಿಂಗೆ ಎಂಟ್ರಿ ಏನು ಮಾಡ್ರಿ ಬಂದ್ ಮಾಡ್ಬಿಟ್ರ ಪಶುಪತಿನ ಬಂದು ಸಿಕ್ಕಿರ ಮತ್ತೆ ಇಲ್ಲಿ ಬಂದ್ ಮಾಡ್ರ ನೋಡಿ ಇದೆ ಸೊಂದಾಗಿರ್ತಾರ ಅಲ್ಲಿ ಒಳಗೆ ನಿಂದ್ರಲ್ಲೇ ಅಬ್ಬಾಯಿ ಲೋಪಲ್ ಉನ್ನಾಡು ಅಬ್ಬಾಯಿ ಲೋಪಲ್ ಉನ್ನಾಡು ಲೇ ಅಲ್ಲೇ ನೋಡ್ಲಿ ನಿಂತ್ಕೊಂಬ ಗೋಲ್ ನಿಂತ ಅಕ್ಕಡೆ ಸೈಡ ಅಕ್ಕಡೆ ಸೈಡ ಅದೇ ಅಲ್ಲಿ ನಿಂತಿಡು ರಾಮ ಅಬ್ಬಾಯಿ ಲೋಪಲ್ ಉನ್ನಾಡು ರಾಮ ಅಬ್ಬಾಯಿ ಲೋಪಲ್ ಉನ್ನಾಡು ಅಂತ ಕರಿತ ಅದೇ ಸ್ಟ್ರೈಟ್ ರೂಮ್ನಾಗೆ ನಾಟಿ ಆಡೋದು ಡಿಚ್ಚಿ ಗಿಡಿಚ್ಚಿ ಹೋಲಿ ಪೂರ್ತಾಗಿ ಇರ್ಲಿ ಇರ್ಲಿ ನೋಡ್ನಪ್ಪ ಅಬ್ಬಾಯಿ ಲೋಪಲ್ ಉನ್ನಾಡು ಪಶುಪತಿ ಬಾಯ್ ಬಾಯ್ ಹೇಳಲಿ ಬಾಯ್ ಹೇಳಲಿ ಬಾಯ್ ಬ್ರೋ ಅರುಂಧತಿ ಕೂಡ ಬಾಯ್ ಸೊ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ನಂದ್ಯಾಲಪ್ಪ ಜೈ ಶ್ರೀರಾಮ್ ಫಾರ್ ಲಂಚ್ ಹ್ಞೂ ನಂದ್ಯಾಲ್ದಾಗ ಲಂಚ್ ಮೇಡಮ್ ಡೈರೆಕ್ಟ್ ಹೇ ಯಾವಾಗೋ ನಾವೊಬ್ಬರ ಕಾಲ್ದಾಗ ಕಟ್ಸಿರಂತ ಕೋಟೆ ಅಂತಿದ್ದ ಯಾರು ಬಂದಿರ್ತಿದ್ರು ಗೊತ್ತಿಲ್ಲ ದೇವರಣಿಗೆ ಜೋರಿಗೆ ಗೊತ್ತು ಇರ್ಬೋದು ಇರ್ತಾರೆ ಯಾರಾದ್ರು ದಿವಾನ್ರು ಗಿವಾನ್ರು ಆ ಥರದ್ದು ಸಾಯಿಬಾಬು ನೋಡಲಿ ಔಟ್ ಆಫ್ ಸಿಲ್ಬಸ್ ಹೌದವ್ವ ಅಯ್ಯೋ ಎರಡು ದೊಡ್ಡ ಸಾಯಿಬಾಬು ಮಾಡಿಬಿಟ್ರು ಯಾವ ಊರು ಇದು ಎಷ್ಟು 124 ಕಡಿ ಇದೆ ಅಂತಪ್ಪ 124 ಕಡಿ ಜೈ ಸಾಯಿರಾಮ್ ಬನಕನಪಲ್ಲಿ ಎಂಟ್ರೆನ್ಸ್ ಎಂಟ್ರಿ ಆದ್ವಿ ಅಪ್ಪ ಬನಕನಪಲ್ಲಿ ಸೊ ಟೈಮ್ ಬಂದು 1:20 ಆಫ್ಟರ್ನೂನ್ 1:20 ಆಗೈತೆ ಸ್ಟಿಲ್ ಇಲ್ಲಿಂದ ಮಿನಿಮಮ್ ಏನಿಲ್ಲಂದ್ರೆ ಇನ್ನೂ 190 ಕಿಲೋಮೀಟರ್ಸ್ ಐತೆ ಶ್ರೀಶೈಲಂ ಆ್ಯಕ್ಚುಲಿ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿದು ಒಂದು ಅಂದರೆ ಕಾಲಜ್ಞಾನ ಹೇಳಿರೋಂಥ ಪ್ಲೇಸ್ ಐತೆ ಬಟ್ ಇವಾಗ ಟೈಮ್ ಆಗ್ಬಿಡುತ್ತೆ ಶ್ರೀಶೈಲಕ್ಕೆ ಹೋಗೋಕೆ ಯಾಕಂದರೆ ನೈಟ್ 9 ಗಂಟೆಗೆ ದರ್ಶನ ಐತೆ ದರ್ಶನ ಕ್ಯಾಚ್ ಮಾಡಬೇಕು ಸೊ ನೆಕ್ಸ್ಟ್ ಡೇ ನಾವು ರಿಟರ್ನ್ ಆಗ್ಬೇಕಾದ್ರೆ ಇದೇ ರೋಡಲ್ಲಿ ಬರೋದು ಇದೇ ರೂಟಿಗೆ ಬರ್ತೀವಿ ಸೊ ಅವತ್ತು ನೋಡ್ಕೊಂಬರಮ್ಮ ರಿಟರ್ನ್ ಬರೋದಿನ ಬರೀ ಇವನು ರೂಟ್ ಕನ್ಫ್ಯೂಸ್ ಮಾಡ್ತಾನಪ್ಪ ಥೋ ನಿನ್ನ ನೀನೇ ಏಯ್ ಆ ಥರ ರಿಫ್ರೆಶ್ ಆಗಲ್ಲ ನಿನ್ನ ಮೊಬೈಲ ಸ್ವಲ್ಪ ಮುಂದೆ ಬಂದಾಗ ಅದೇ ಓಕೆ ಮುಂದೆ ಸ್ವಲ್ಪ ಬಂದಾಗ ಓಕೆ ಅದು ಹಾಂ ಇನ್ನೊಂದು ಸ್ವಲ್ಪ ದೂರ ಹೋದಾಗ ಮಾಡಿದ್ರೆ ಏನೈತೆ ಬಂದಿದ್ದು ಸುಮ್ಮನೆ ರಿಟರ್ನ್ ನಂದ್ಯಾಲ ನಂದ್ಯಾಲಕ್ಕೆ ಬಂದಿವಿ ನಂದ್ಯಾಲ ಎಂಟ್ರೆನ್ಸ್ ಹಂಗ ಹಿಂಗೆ ಇರ್ತ ತಿಕ್ಕ್ರ ಬೇಣ ನಾನು ಹೆಂಗೆ ಹೋಗ್ಬೇಕಣ ಹೊಡಿಯಕ ಸ್ವಲ್ಪ ಎಮ್ಮೆ ಹೊಡಿಯಕ ಫ್ಲೈಓವರ್ ಮೇಲೆ ಇರ್ಸ್ಬಿಟ್ಟಲ್ಲ ಅಕ್ಕ ಎಮ್ಮೆನ ಸೊ ನಂದ್ಯಾಲ ಮೇನ್ ಸಿಟಿ ಅಲ್ಲ ಸಿಟಿ ಸೆಂಟರ್ನಾಗ ಇದ್ದೀವಿ ಸೊ ಹೋಟೆಲ್ ಹುಡುಕ್ತಾ ಇದ್ದೀವಪ್ಪ ಹೋಟೆಲೇ ಸಿಗ್ಬಲ್ದು ಸೊ ಹೋಟೆಲ್ ಸಿಕ್ಕರೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬಿಡಬೇಕು ಇಲ್ಲಿಂದ 150 / 160 ಆಗುತ್ತೆ ಶ್ರೀಶೈಲ ಸೊ ಆದಷ್ಟು ಬೇಗ ಜಲ್ದಿ ಊಟ ಮಾಡ್ಕೊಂಡು ಬಿಡಬೇಕು ಬಿಟ್ರೆ ನಾವು ಟೈಮ್ ಕ್ಯಾಚಪ್ ಮಾಡಿ ಅಲ್ಲಿ ಹೋಗಿ ಫ್ರೆಶಪ್ ಆಗಿ ದರ್ಶನಕ್ಕೆ ಹೋಗ್ಬೋದು 9 ಗಂಟೆಗೆ ಏನು ಗಾಡಿ ಹೊಡಿದಾರೋ ಏನು ದೇವರಿಗೆ ಗೊತ್ತು ಸುಳ್ಳಲ್ಲ ಇದೇ ಸರ್ಕಲ್ ರೈಟ್ ಅನ್ಕೊಂತೀನಿ ಎಸ್ ರೈಟ್ ಇಲ್ಲಿ ಪ್ಲ್ಯಾನ್ ಚೇಂಜ್ ನಂದ್ಯಾಲ್ದಾಗ ಊಟ ಮಾಡೋಂಗಿಲ್ಲ ಆತ್ಮಕೂರಾಗಿ ಊಟ ಮಾಡ್ಬೋದು ಅಲ್ಲಿ ಊಟ ಮಾಡಿ ಅಲ್ಲಿಂದನೇ ಹೋಗೋದು ಟೈಮ್ ಸ್ವಲ್ಪ ಟೈಮ್ ಕವರ್ ಮಾಡೋದೈತೆ ಡಿಸ್ಟೆನ್ಸ್ ಕವರ್ ಮಾಡ್ಬೇಕು ಸಾರಿ ಟೈಮ್ ಕವರ್ ಎರಡೂ ಡಿಸ್ಟೆನ್ಸ್ ಕವರ್ ಮಾಡಬೇಕು ಟೈಮು ಕವರ್ ಮಾಡಬೇಕು ಎರಡೂ ಕವರ್ ಮಾಡೋದೈತೆ ಸೊ ಅದಕ್ಕೋಸ್ಕರ ಊಟ ಆತ್ಮಕೂರದಲ್ಲಿ ಮಾಡೋದು
ಯಾಕಂತಂದ್ರೆ ಆತ್ಮಕೂರು ಇಲ್ಲಿಂದ ನಂದ್ಯಾಲದಿಂದ 50 ಕಿಲೋಮೀಟರ್ಸ್ ಐತೆ ಸೋ ಅಲ್ಲಿಂದ ನಮಗೆ ಶ್ರೀಶೈಲ 110 ಕಿಲೋಮೀಟರ್ಸ್ ಆಗುತ್ತೆ ಸೋ ಆಲ್ಮೋಸ್ಟ್ ಹತ್ರ ಹೋಗಿರ್ತೀವಲ್ಲ ಸೋ ಅದಕ್ಕಂತಾನ ಇಲ್ಲಿ ಸ್ಕಿಪ್ ಮಾಡಿ ಆತ್ಮಕೂರದಲ್ಲಿ ಊಟ ಮಾಡಕ ಪ್ಲಾನ್ ಮಾಡಿದೆ ಬಳೆ ಮಸ್ತೈತಪ್ಪ ಇದು ಫಾರೆಸ್ಟ್ ಏರಿಯಾ ಡಬಲ್ ರೋಡ್ ಬರ್ತದೆ ಸಿಂಗಲ್ ರೋಡ್ ಬರ್ತದೆ ಮತ್ತೆ ಡಬಲ್ ರೋಡ್ ಬರ್ತದೆ ಸಿಂಗಲ್ ರೋಡ್ ಬರ್ತದೆ ನನ್ವಾಗ ಐತೆ ಬೈಕ್ ನ ಸ್ಟಂಟ್ಸ್ ಮಾಡ್ತಾರ ಬಾಬಾ ಎರಡು ಹಾಕರಲ್ಲ ಎರಡು ಮಕ್ಕಳ ಆತ್ಮಕೂರ್ ಹಾ ಟೈಮ್ ಬಂದು 3:30 ಟೈಮ್ 3:30 ಆಗೈತೆ ಆತ್ಮಕೂರ್ ಎಂಟ್ರೆನ್ಸ್ ಊಟ ನೋಡಪ್ಪ ಎಲ್ಲೆಲ್ಲ ಊಟ ಇದ್ದಂಗೆ ಐತೆ ಜಸ್ಟ್ ಇಲ್ಲಿ ಆತ್ಮಕೂರದಲ್ಲಿ ಊಟ ಮಾಡ್ಕೊಂಡು ಕನಕದುರ್ಗ ಹೋಟ್ಲ್ ಅಂತ ಸ್ವಲ್ಪ ಮಾಮೂಲು ಊಟ ಚೆನ್ನಾಗೈತೆ ಮಾಮೂಲಾಗೈತೆ ಚೆನ್ನಾಗೋಯ್ತು ಅಂಬಂಗಿಲ್ಲ ಮಾಮೂಲಾಗೈತೆ ಅಂಬಂಗಿಲ್ಲ ಹಂಗೈತೆ ಆ್ಯಾವ್ರೇಜ್ ಸೋ ಬಿಡಾಕತ್ತೀವಿ ಇಲ್ಲಿಂದ 110 ಕಿಲೋಮೀಟರ್ಸು ಮ್ಯಾಕ್ಸಿಮಮ್ ಅವ್ರನ್ನ ಹೋಟ್ಲ್ ಅವ್ರಿಗೆ ಕೇಳಿದ್ರೆ 2.5 hours ರೀ ಇಲ್ಲಿಂದ ಒಂದು 70 ಕಿಲೋಮೀಟರ್ಸ್ ಮಾಮೂಲು ರೋಡು ಆಮೇಲೆ ಘಾಟ್ ಸೆಕ್ಷನ್ ಬರುತ್ತೆ ಒಂದು 30 kilometers ಅಂದರು 30-40 ಅಲ್ಲಿ ಸ್ಲೋ ಆಗ್ಬೋದು ಅಂದ್ರೆ ಸೊ ಮ್ಯಾಕ್ಸಿಮಮ್ 3 hours ಅನ್ಕೊಂತಿದ್ದೀನಿ ನಾನು 3 hours ಅಂದರೂ ಕೂಡ ಆಲ್ರೆಡಿ 4 ಆಗಿ ಬಂದ 4-7 ಒಳಗೆ 7 ಒಳಗೆ ಹೋಗ್ಬಿಡ್ತೀವಿ ಆರಾಮ್ಸೆ ಸೊ ಆಲ್ರೆಡಿ ಫಾರೆಸ್ಟ್ ಎಂಟ್ರಿ ಆಗಿವಿ ಇದ್ಯಾವುದು ಇದು ಚೆಕ್ ಪೋಸ್ಟ್ ಅನ್ಕೊಂತೀನಿ ಇದು ಚೆಕ್ ಪೋಸ್ಟ್ ಆ ಟೋಲ್ ಗೇಟ ಚೆಕ್ ಪೋಸ್ಟ್ ಅನ್ಕೊಂತೀನಿ ಚೆಕ್ ಪೋಸ್ಟ್ ಯಾ ಚೆಕ್ ಪೋಸ್ಟ್ ಆಮೇಲೆ ನೆಕ್ಸ್ಟು ಏನು ಫೈನ್ ಅಮೌಂಟ್ ಏನು ಹಾಕ್ಯಾರಲ್ಲಿ ಓಕೆ ವೆಲ್ಕಮ್ ಟು ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಇಲ್ಲ ಓಕೆ ಶ್ರೀಶೈಲಂ ಫಾರೆಸ್ಟ್ಗೆ ಎಂಟ್ರಿ ಆಗಾಕತ್ತೀವಿ ಇನ್ನೇನು ಸೂಪರ್ ಆಯಿತು ಪ್ಲೇಸ್ ಮಾತ್ರ ಏನಿಲ್ಲ ಇದ್ರಾಗ ಸಣ್ಣಗೆ ಒಂದು ಜಿನಿ 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 ಹನಿ ಉದುರಿದ್ರೆ ಅಲ್ಟಿಮೇಟ್ ಇರ್ತದೆ ಮೈ ಎಲ್ಲ ಗಲೀಜು ಮಾಡ್ಕೊಂಡು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಬರಬೇಕು ಬಂದು ನೋಡ್ಬೇಕು ಬಂದ್ರೆ ನಾನು ಬಸ್ನಾಗ ಬಂದೆ ಅದ್ರಾಗ ಬಂದೆ ಅಂದರೆ ಈ ಎಂಜಾಯ್ಮೆಂಟ್ ಸಿಗಲ್ಲ ಅಂದರೆ ಈ ಪ್ರಕೃತಿಯ ಆಸ್ವಾದನೆ ಸಿಗೋದಿಲ್ಲ ಒಂದು ವಿಚಾರ ಹೇಳ್ಬೇಕು ಅಂದ್ಕೊಂಡಿದ್ದೆ ಏನು ಗೊತ್ತಾ ಇವಾಗ ಬರ ಪೀಡಿತ ಪ್ರದೇಶಗಳು ಇಲ್ಲಾಂದ್ರೆಗಿನ ಮಳೆ ಬರೋಂಗಿಲ್ಲ ಅಂತ ಹೇಳ್ತಾರಲ್ಲ ಹಿಂಗೆ ಈ ಥರ ಫಾರೆಸ್ಟ್ ಇದ್ರೆ ಯಾಕೆ ಬರೋಂಗಿಲ್ಲರಿ ಎಲ್ಲ ಬರ್ತದೆ ನಾವು ಮನುಷ್ಯರು ಫ್ಯಾಕ್ಟ್ರಿಗಳಾಗಿದ್ವಿ ಪೊಲ್ಯೂಷನ್ ಕ್ರಿಯೇಟ್ ಮಾಡಿದ್ವಿ ಗ್ಲೋಬಲ್ ವಾರ್ಮಿಂಗ್ ಮಾಡಿದ್ವಿ ಆಮೇಲೆ ಗಿಡಗಳು ಕಡಿದ್ವಿ ಅಂತ ಎಲ್ಲ ಮಾಡಿದ್ರೆ ಮಳೆ ಬಾ ಅಂದರೆ ಇನ್ನೇನು ಬರ್ತದೆ ಮಳೆ ಎಲ್ಲ ಹೋಗತ್ತೆ ಫಸ್ಟು ನಾವು ಒಂದು ಗಿಡ ಬೆಳೆಸಿದರೆ ಗಿಡ ಹಾಕಿದರೆ ಅದನ್ನು ಬೆಳೆಸೋದು ಕಲಿಬೇಕು ಬಿಟ್ಟು ಗಿಡನ ಕಡಿಯೋದು ನೋಡ್ತೀವಿ ಎಲ್ಲರೂ ಮರಗಳನ್ನ ಕಡಿಯೋದು ನೋಡ್ತೀವಿ ಫಸ್ಟು ಅದೇ ಅಂತಾರಲ್ಲ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಕಾಡಿದ್ರೇ ನಾಡು ಕಾಡಿಲ್ಲ ಅಂದರೆ ನಾಡಿಲ್ಲ ಇವಾಗ ಬೇಕಾದಷ್ಟು ಪ್ರಾಣಿಗಳೆಲ್ಲ ಊರಿಗೆ ಸೇರಕತ್ತಾವೆ ಬರ್ತಾವೆ ಇನ್ನು ಲಾಸ್ಟಿಗೆ ಮನೆಗಳಿಗೆ ಬರ್ತಾವೆ ವೆಯ್ಟ್ ಮಾಡ್ಬೇಕಷ್ಟೇ ಅಲ್ಲಿ ನಮ್ಮ ಕಡೆ ಅಂತ ಸಂಡೂರ್ನಂತ ಹೇಳಂಗಿಲ್ಲ ಕತ್ತಿ ಅದನ್ನು ಮೈನ್ಸ್ ಮೈನ್ಸ್ ಅಂತೇಳಿ ತೋಡ್ ತೋಡಿಕ್ಕಾಗತ್ತಾರ ಅವಾಗ 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 ಆ ಸಾಧ್ಯ ಆದರೆ ನಮ್ಮ ಮಲೆನಾಡು ಜೋಗು ಶಿವಮೊಗ್ಗ ಸೈಡ್ ಹಾಂ
ಶಿವಮೊಗ್ಗ ಸೈಡ್ ಹೋಗ್ರಿ ಇಲ್ಲ ಈ ತರ ಬರ್ರಿ ಈ ಕಡೆ ಸೈಡ್ ಬಂದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ನೀವು ಮತ್ತೆ ಬಸ್ಸಾಗ ಇಸ್ಸಾಗ ಬಂದ್ರೆ ಏನಿಲ್ಲ ಈ ತರ ಬರ್ಬೇಕು ಗಾಡಿಯಾಗ ಗಾಡಿಯಾಗ ಬಂದ್ರೆ ತಣ್ಣನ ಗಾಳಿ ಮಗ್ಗ ಬಡಿತದೆ ಬಾಡಿ ತುಂಬಾ ಬಡಿತದೆ ತಣ್ಣ ಗಿರ ಗಾಳಿ ಅವಾಗ ಗೊತ್ತಾಗುತ್ತೆ ನಿಮಗೆ ಫೀಲ್ ಏನಂಬೋದು ಆ ಫೀಲ್ ಅವಾಗೇ ಅನುಭವಿಸಬೇಕು ಹೇಳ್ತೀನಲ್ಲ ಇವಾಗ ನನಗೆ ಅನಿಸ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ ಅಂಡ್ ಇವನ್ ಐ ಆಮ್ ಫೀಲಿಂಗ್ ಸಮ್ ಜೆಲಸ್ ನನ್ನ ಜೆಲಸ್ ಇಲ್ಲ ನಾನು ಸ್ವಲ್ಪ ಏನಂತಾರದನ ಸ್ಯಾಡ್ ಫೀಲ್ ಆಗರದ ನನ್ನ ಫ್ರೆಂಡ್ಸ್ ಬಂದಿಲ್ಲ ಅಂತ ಹೇಳಿ ಹೇಳಿದೆ ಬರ್ರಿ ಬರ್ರಿ ಅಂತ ಬರಂಗಿಲ್ಲ ಅಂತಂದ್ರು ನೋಡ್ರಲ್ಲಿ ನೋಡಿ ಹೆಂಗೈತೆ ನೋಡು ಈ ಕಡೆ ಸೈಡ್ ಬಾಬಾ ಬಾಬಾ ಅಲ್ಲೋಡ ಹರ್ಷ ಏನಪ್ಪ ನೋಡ್ಬೇಕಲ್ಲ ಹೋದ್ರೆ ಗೊತ್ತಾಗ್ತೀನ ಹೆವಿ ಐತ್ಲೆ ಸೂಪರ್ ಮಳೆ ಬಂದಾಗ ಹೆಂಗಿರ್ತು ಗೊತ್ತಾ ಅಲ್ಟಿಮೇಟ್ ಒಂದು ಬಂದ್ರೆ ಆಯ್ತು ಬ್ಯಾಕ್ ಆಗ್ಬಿಡ್ತೀವಿ ನಾವು ಪಾವ್ ಹಬ್ಬಾ ಬಾಬಾ ಬಾಬಾ ಎಲ್ಲಿ ನೋಡಿದ್ರು ಬರೀ ಉಲಿಸಿ ಉಲಿ ಭೂಮಿಗಳಾಕ್ಬಿಟ್ರು ಯಪ್ಪ ಭಯ ಆತ್ತೆ ಎಲ್ಲಿ ಉಲಿ ಬರ್ತಂತ ಎಲ್ಲಿ ಬರ್ತವೋ ಗೊತ್ತಾಗವಲ್ದು ಎಲ್ಲಿ ಬರ್ತದ ಭಯ ಆತ್ತೆ ನೀ ನೋಡಿದ್ರೆ ಮಳೆಗಾಲದಾಗ ಬಂದ್ರೆ ಇಲ್ಲೆಲ್ಲ ನೀರು ಬೀಳ್ತಿರ್ತಾವ ವರ್ಷ ಪಕ್ಕ ನೀರು ಬೀಳ್ತಾವ ಆ್ಯಕ್ಚುಲಿ ಮಳೆಗಾಲನೇ ಮಳೆ ಇಲ್ಲ ಅಷ್ಟೇ ಹಾಂ ಈ ಗುಡ್ಡದಾಗೆಲ್ಲ ಇಲ್ಲೆಲ್ಲ ನೀರು ಬೀಳ್ತಿರ್ತಾವ ಬಂದ್ರಿಗಿನ ಪಕ್ಕ ಅಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಹಂಗೆ ನೋಡ್ಬೇಕು ಹೋಗೋದು ನಾವು ಇನ್ನು ಅಲ್ಲ ಹಂಗೆ ಮೇಲೆ ಹಂಗೆ ಮ್ಯಾಗೆ ಹೋಗ್ತೀವಿ ಹಾಂ ಟೀ ಕುಡಿದ್ಯಾ ಟೀ ಇಲ್ಲ ಅಂದ್ರೆ ಪರವಾಗಿಲ್ಲ ಗಾಡಿ ನಿಂತು ಟೀ ಕುಡಿದಾಗ ಒಂದು ಸಣ್ಣ ಟೀ ಬ್ರೇಕ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಜೈ ಶ್ರೀರಾಮ್ ಕಿಲೋಮೀಟರ್ ಶ್ರೀಶೈಲಂ ಲೆಫ್ಟಿಗೆ ಹೋಗ್ಬೇಕು ಲೆಫ್ಟು ಆರ್ಚ್ ಹಾಕ್ಯಾರ ದೊಡ್ಡದು ಸೋ ಹಾ ಶ್ರೀಶೈಲಂ ಘಾಟ್ ಎಂಟರ್ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಇದು ಎರಡು ಸರಿ ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಅಂತ ಇದು ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಇದು ಹಾಕ್ಯಾರಲ್ಲ ಬೋರ್ಡು ನಾಗಾರ್ಜುನ ಸಾಗರ್ ಶ್ರೀಶೈಲಂ ಕುಲುಲ ಅಭಯಾರಣ್ಯಂ ಏನು ಹೇಳಬೇಡ ಡೋರ್ನೆಲ್ಲ ಚೆಕ್ ಪೋಸ್ಟ್ ಬಂತಲ್ಲ ಅಲ್ಲಿ ಚೆಕ್ ಪೋಸ್ಟು ನೈಟ್ 9 o'clock ಕ್ಲೋಸ್ ಆಗುತ್ತೆ ಮಾರ್ನಿಂಗ್ 6 o'clock ಓಪನ್ ಮಾಡ್ತಾರೆ ಆ ಟೈಮ್ಗೆ ಆ ಮಿಡಲಲ್ಲಿ ಯಾರು ಬಂದ್ರೂ ಓಪನ್ ಮಾಡಲ್ಲ ಡ್ಯೂಟಿ ಎನಿ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಮಾತ್ರ ಓಪನ್ ಮಾಡ್ತಾರೆ ಯಾಕಂತಂತಂದರೆ ನೈಟ್ ಟೈಮಲ್ಲಿ ಹುಲಿಗಳು ಜಾಸ್ತಿ ಅಡ್ಡಾಡ್ತಿರ್ತಾವೆ ಇದು ಫಾರೆಸ್ಟ್ ಟೈಗರ್ ಫಾರೆಸ್ಟ್ ರಿಸರ್ವ್ ಅಲ್ಲ ಸಾರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲ ಸೊ ಅದಕ್ಕೋಸ್ಕರ ಟೈಗರ್ಸ್ ಅಡ್ಡಾಡ್ತಿರ್ತಾವೆ ಮತ್ತು ಅದಕ್ಕೆ ತೊಂದರೆ ಆಗುತ್ತೆ ಅಥವಾ ಮನುಷ್ಯರಿಗೂ ತೊಂದರೆ ಆಗುತ್ತೆ ಎಂಬ ಕಾರಣಕ್ಕ ಯಾರನ್ನೂ ಬಿಡೋಂಗಿಲ್ಲ ಸೀರೀಸ್ ಆಫ್ ಮೌಂಟನ್ಸ್ ಇದ್ದಂಗೆ ಇದಾವೆ ಆ ಕಡೆ ಗುಡ್ಡದಾಗಲಿದ್ದು ಈ ಕಡೆ ಗುಡ್ಡಕ್ಕೆ ಬರೋದು ಈ ಕಡೆ ಗುಡ್ಡದಿಂದ ಆ ಕಡೆ ಗುಡ್ಡಕ್ಕೆ ಹೋಗೋದು ಇಲ್ಲಿ ಕಾಣ್ತದಲ್ಲ 1, 2, 3 ಹಂಗೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದಾದ್ಮೇಲೆ ಒಂದು ಹೋಗ್ತಾಯಿದ್ವಿ ಒಂದು ಎಕ್ಕದೋ ಒಂದು ಇಳಿಯೋದು ನೋಡಿರಿ ಮಸ್ತ್ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಐತೆ ಅಲ್ಲೋಡ ನೋಡುಗ ಬಾಳೆಹಣ್ಣು ಕೊಟ್ಟರೆ ಅಲ್ಲೋ ವೀವ್ ನೋಡಲಿ ಹಾ ಬಾಬಾ 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 ಇದ್ರ ಹೊಡೆದು ಸಾಕಾಬಿಡೋ ಗಾಡಿ ಮಾತ್ರ ಎಕ್ಕದು ಇಳಿಯೋದು ಆ ಕಡೆ ಎಕ್ಕದು ಈ ಕಡೆ ಇಳಿಯೋದು ಈ ಕಡೆ ಎಕ್ಕದು ಆ ಕಡೆ ಇಳಿಯೋದು ಯಪ್ಪ ಇನ್ನೂ ಒಂದು 15 kilometers ಆಯ್ತಪ್ಪ ಬರೀ ಬ್ರೇಕರ್ಗಳು ಒಂದು ಸ್ವಲ್ಪ ನಮ್ಮ ಬ್ರೇಕರ್ ಇಲ್ಲ ಅಂದ್ರೆ ಆಯ್ತು ಇನ್ನು ಸ್ಪೀಡ್ ಹೋಗ್ಬಿಡ್ತಾರ ಸಿ ಅಲ್ಲಿ ಕಾಣಿಸ್ತದೆ ನೋಡಿ ಎದುರಿಗೆ
ಅಲ್ಲ ಶ್ರೀಶೈಲಂ ಡ್ಯಾಮ್ ಏಯ್ ಶ್ರೀಶೈಲಂ ಡ್ಯಾಮ್ ನಾಗರ್ಜುನ ಸಾಗರ್ ಮುಂದೆ ಮುಂದೆ ಕೇಳಿದ್ರು ಶಿಖರ ದರ್ಶನ ಮತ್ತೆ ಶ್ರೀಶೈಲ ಶಿಖರ ದರ್ಶನ ಓಕೆ ಆಗ ಅಲ್ಲಿ ಅಲ್ಲಿ ನಿಂತು ನೋಡ್ತಾರೆ ಅಲ್ಲಿ ನಿಂತಾಗ ಹಾಂ ಬೆಳಿಗ್ಗೆ ನೋಡಮ್ಮ ನಾವು ಹೋಗಾರೆ ಅಲ್ಲಿ ಕಾಣದೆ ಶ್ರೀಶೈಲ ಡ್ಯಾಮ್ ಹಿಂಗಿಲಿಂದ ನಾವು ಡೈರೆಕ್ಟ್ ಹೈದರಾಬಾದ್ಗೆ ಹೋಗ್ಬೋದು ಗೊತ್ತಾ ಆ ಗುಡ್ಡ ನೋಡಿ ಎಷ್ಟು ಫ್ಲಾಟ್ ಹೆಂಗೆ ಕಾಣಿಸ್ತದೆ ಸ್ಕೇಲಿಟ್ ಹೇಳ್ದಾರ ಹಂಗೆ ಬೇಕು ಲೈನ್ ಇಲ್ಲಿಂದ ಇನ್ನೂ 9 ಕಿಲೋಮೀಟರ್ ಆಯ್ತಪ್ಪ ಆಲ್ರೆಡಿ ವಿ ಆರ್ ಇನ್ ನಲ್ಲಮಲ ಫಾರೆಸ್ಟ್ ನಲ್ಲಮಲ ಫಾರೆಸ್ಟ್ ದೊಡ್ಡ ಫಾರೆಸ್ಟ್ ಇದೆ ಆ್ಯಕ್ಚುಲಿ ಇನ್ನೂ ಶ್ರೀಶೈಲ ಡ್ಯಾಮು ತುಂಬಿಲ್ಲ ತುಂಬಿದ್ರೆ ಇನ್ನೂ ಭಾಳ ಚೆನ್ನಾಗಿ ಕಾಣೋದೇನೋ ಇನ್ನೂ 7 ಕಿಲೋಮೀಟರ್ ಸೊ ಕಾಣ್ತಾ ಇರ್ಬೋದು ಶ್ರೀಶೈಲ ಭ್ರಮರಾಂಭ ಮಲ್ಲಿಕಾರ್ಜುನ ದ್ವಾರಿ ದೇವಸ್ಥಾನಮು ಅಟಕೇಶ್ವರಂ ಪಾಲಧಾರ ಪಂಚಧಾರ ಅಂತಪ್ಪ ಎಲ್ಲ ಇಲ್ಲೇ ಇದಾವ ಆನ್ ದ ವೇನಾಗ ಎಲ್ಲ ಬೆಳಿಗ್ಗೆ ನೋಡದೆ ಕಾಣುತ್ತೆ ಡೈರೆಕ್ಟ್ ಗುಡಿ ಇನ್ನ ಟೋಲ್ ಗೇಟ್ ಅಂತ ಸೊ ಬಂದು ರೂಮ್ ತಗೊಂಡ್ವಿ ರೂಮ್ ತಗೊಂಡು ಫ್ರೆಶಪ್ ಆಗಿ ಅಂದ್ರೆ ಫ್ರೆಶಪ್ ಅಂದ್ರೆ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದೀವಿ ದರ್ಶನಕ್ಕೆ ಹೋಗ್ತಾ ಇದೀವಿ ದರ್ಶನ ಮುಗಿಸೋ ಮುಂದೆ ಸಿಗ್ತೀನಿ ಆಲ್ಮೋಸ್ಟ್ 1.5 hour ಆಗುತ್ತೆ ಅಂತ ಹೇಳ್ತಿದ್ರೆ ಸ್ಪರ್ಶ ದರ್ಶನ 500 rupees ಟಿಕೆಟ್ ಆನ್ಲೈನ್ ಬುಕ್ ಮಾಡಿದ್ದು ಸೊ ದರ್ಶನ ಮುಗಿಸೋ ಮುಂದೆ ಸಿಗ್ತೀನಿ ಇವಾಗಿನ ದರ್ಶನ ಮುಗಿಸ್ಕೊಂಡು ಇನ್ನ ರೂಮ್ ಹೋಗ್ತಾ ಇದೀವಿ ರೂಮ್ ಹೋಗಿ ಊಟ ಮಾಡಿ ಮಲಗಬೇಕು ಹೊಟ್ಟೆ ಫುಲ್ ಸೇಗತ್ತದ ಸೊ ಇವಾಗ ಮಾಡಿದ ದರ್ಶನ ಬಂದು ಸ್ಪರ್ಶ ದರ್ಶನ 500 rupees ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು 1 day ಬಿಫೋರ್ ಬುಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ದೇವ್ರನ್ನ ಮುಟ್ಬೋದು ನೀವು ಅಂದರೆ ಲಿಂಗನ ಮುಟ್ಕೊಂಡು ಅಂದರೆ ಲಿಂಗನ ಮುಟ್ಟಿ ಬರ್ಬೋದು ಸೊ ಹಂಗೆ ಭಾಳಷ್ಟು ದರ್ಶನಗಳಿದಾವೆ ಅವೆಲ್ಲ ಆನ್ಲೈನಾಗೆ ಬುಕ್ ಮಾಡ್ಕೊಂಬರ್ಬೇಕು ಇಲ್ಲಿ ಆಫ್ಲೈನಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ ನಮ್ಮ ಇಂಡಿಯಾದಲ್ಲಿ 18 ಶಕ್ತಿಪೀಠಗಳಿದಾವಲ್ಲ ಆ ಶಕ್ತಿಪೀಠದಲ್ಲಿ ಭ್ರಮರಾಂಭ ದೇವಿ ಇಲ್ಲಿರೋದು ಇದು ಒಂದು ಶಕ್ತಿಪೀಠ ಪ್ಲಸ್ 12 ಜ್ಯೋತಿರ್ಲಿಂಗ ಇದಾವಲ್ಲ ಅದರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಒಂದು ಜ್ಯೋತಿರ್ಲಿಂಗ ಸೊ ಇಲ್ಲಿಗೆ ಡೇ 1 ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೂ ಆಗಿಲ್ಲ ಅಂದರೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಬೆಳೆಸೋ ಜವಾಬ್ದಾರಿ ನಿಮ್ಮದು ಎಲ್ಲ ನಿಮ್ಮ ಕೈಯಾಗಿದೆ ಚಾನಲ್ ಹೆಂಗೆ ಬೆಳೆಸಿರೋ ಹಂಗೆ ನೆಕ್ಸ್ಟ್ ನನ್ನ ವೀಡಿಯೋಸ್ ಆಗಲಿ ಬರ್ತಾ ಇರ್ತವೆ ಇನ್ನು ನಿಮಗೇನಾದರೂ ಯಾವುದಾದ್ರೂ ಪ್ಲೇಸ್ಗೆ ಹೋಗೋದಾದರೆ ಅಥವಾ ಏನಾದರೂ ಬೇರೆ ಥರದ ವೀಡಿಯೋ ಮಾಡೋದಾದರೆ ಆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಅದನ್ನು ನಾನು ನೋಡ್ಕೊಂಡು ರಿವ್ಯೂ ಮಾಡಿ ಆ ಥರದ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ